ನಮಸ್ಕಾರ ಸ್ನೇಹಿತರೆ, ನಾವು ನಮ್ಮ ದೇಹದಲ್ಲಿ ಆಗುವಂಥ ಕೆಲವು ನಿರ್ದಿಷ್ಟ ಸೂಚನೆಗಳನ್ನು ಗಮನಿಸಿ ನಮ್ಮ ಲಿವರ್ ಎಷ್ಟು ಆರೋಗ್ಯಕರವಾಗಿದೆ ಅನ್ನೋದನ್ನು ತಿಳ್ಕೊಬೋದು. ಹೇಗೆ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮೊದಲಿಗೆ ಲಿವರ್ ಅಂದರೆ ಏನು? ಲಿವರ್ ಅನ್ನೋದು ನಮ್ಮ ದೇಹದ ಒಂದು ಅಂಗ. ಈ ಅಂಗದಿಂದನೇ ನಮ್ಮ ಇಡೀ ದೇಹದ ಡಿಟಾಕ್ಸಿಫಿಕೇಷನ್, ಅಂದರೆ ನಮ್ಮ ಕಲ್ಮಶಗಳನ್ನು ಕ್ಲೀನ್ ಮಾಡುವಂಥ ಒಂದು ಪ್ರಕ್ರಿಯೆ ಲಿವರ್ನಲ್ಲೇ ನಡೆಯೋದು. ಸೊ ಈ ಲಿವರ್ನ ಆರೋಗ್ಯ ನಮಗೆಷ್ಟು ಮುಖ್ಯ ಮತ್ತು ಆ ಆರೋಗ್ಯ ಹದಗೆಡ್ತಾ ಇದೆ ನಮ್ಮ ಲಿವರ್ದು ಅನ್ನೋದನ್ನ ಹೇಗೆ ಕಂಡಿಟ್ಕೋಬೋದು, ಅದು ಏನೊಂದು ಹೊಸದಾಗಿ ದೊಡ್ಡದಾಗಿ ಟರ್ನ್ ಆಗೋಕ್ಕಿಂತ ಮುಂಚೆನೆ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ವಿವರಿಸೋಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ಲಿವರ್ ಡಿಸೀಸು ಮೂರು ಥರದಿಂದ ನಮ್ಮ ದೇಹದಲ್ಲಿ ಉಂಟಾಗುತ್ತೆ. ಅದರಲ್ಲಿ ಒಂದು 30% ಮದ್ಯಪಾನ, ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅಂತ ಕರಿತೀವಿ. ಸೊ ಇದು ಮದ್ಯಪಾನ ಅತಿಯಾಗಿ ಮಾಡೋದ್ರಿಂದ ಬರುವಂಥದ್ದು. ಇನ್ನೊಂದು 30% ವೈರಲ್ ಡಿಸೀಸ್, ಹೆಪಟೈಟಿಸ್ ಎ ಇರ್ಬೋದು, ಹೆಪಟೈಟಿಸ್ ಬಿ ಇರ್ಬೋದು, ಹೆಪಟೈಟಿಸ್ ಸಿ ಇರ್ಬೋದು, ಇಂಥ ಒಂದು ವೈರಲ್ ಇನ್ಫೆಕ್ಷನ್ ನಮ್ಮ ದೇಹದಲ್ಲಾದಾಗ ನಮಗೆ ಕಾಣಿಸ್ಕೊಳ್ಳುವಂಥ ಲಿವರ್ ಡಿಸೀಸು ಒಂದು 30% ಜನಗಳು ಕಾಣಿಸ್ಕೊಳ್ತದೆ. ಇನ್ನು ಮೇಜರ್, ಇನ್ನು ಉಳಿದ 40% ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಅತ್ಯಂತ ಜಾಸ್ತಿ ನಮ್ಮ ಸೌತ್ ಇಂಡಿಯನ್ಸ್ನಲ್ಲಿ ಕಂಡುಬರ್ತಾ ಇದೆ. ಆಲ್ಕೋಹಾಲಿಕ್ ಅಲ್ದರಿರುವಂಥ ಸ್ತ್ರೀಯರಲ್ಲೂ ಕೂಡ ಕಂಡುಬರ್ತಾ ಇದೆ. ಸೊ ಈ ಮೂರು ನಾವು ತಿಳ್ಕೊಬೇಕಾಗಿರೋದಿಷ್ಟೇ, ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್, ವೈರಲ್ ಫ್ಯಾಟಿ ಲಿವರ್ ಆ್ಯಂಡ್ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್. ಸೊ ನಮ್ಮ ದೇಹದಲ್ಲಿ ಈ ಫ್ಯಾಟಿ ಲಿವರ್ ಆಗೋದು ಕಾರಣ ನಮ್ಮ ದೇಹದಲ್ಲಿ ಅತಿಯಾದ ಕಲ್ಮಶಗಳು, ಟಾಕ್ಸಿನ್ಸ್ಗಳು ಜಾಸ್ತಿ ಆಗ್ತಾ ಹೋದರೆ ಈ ಮೂರು ಕಾರಣಗಳಿಂದ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಆಗುತ್ತೆ. ಒಂದು ಆಲ್ಕೋಹಾಲಿಂದಾಗಿ, ಒಂದು ವೈರಲ್ನಿಂದಾಗಿ, ಒಂದು ನಾನ್ ಆಲ್ಕೋಹಾಲಿಕ್. ಸೊ ನಾನ್ ಆಲ್ಕೋಹಾಲಿಕ್ ಅಂದರೆ ಏನು? ಇದು ಅತಿಯಾದ ಕಾರ್ಬೋಹೈಡ್ರೇಟ್ಸ್, ಅಂದರೆ ಸಕ್ಕರೆ ಅಂಶದ ಸೇವನೆಯಿಂದ ಉಂಟಾಗುವಂಥ ಒಂದು ಫ್ಯಾಟಿ ಲಿವರ್. ನೀವು ಯೋಚನೆ ಮಾಡಿ ನೋಡಿ, ಹಸು ಬರೀ ಹುಲ್ಲು ತಿನ್ನುತ್ತೆ ಆಯಿತಾ, ಆದರೆ ಅದರಲ್ಲಿ ಹಾಲು ಬರುತ್ತೆ, ಅದರಲ್ಲಿ ಎಷ್ಟು ಫ್ಯಾಟ್ ಇರುತ್ತೆ, ಅದರಿಂದ ಬೆಣ್ಣೆ ತುಪ್ಪ ಎಲ್ಲ ಮಾಡ್ತೀವಿ. ಸೊ ಅದರದ್ದು ಈ ಬೆಣ್ಣೆ ಮತ್ತು ತುಪ್ಪ ಆಗಲಿಕ್ಕೆ ಫ್ಯಾಟ್ ಎಲ್ಲಿಂದ ಬಂತು? ಹುಲ್ಲಲ್ಲಿ ಫ್ಯಾಟ್ ಇದೆಯಾ? ಇಲ್ಲಲ್ಲ. ಸೊ ಲಿವರ್ನಲ್ಲಿ ಇದು ಈ ಕಾರ್ಬೋಹೈಡ್ರೇಟ್ ಅಂಶ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಎಷ್ಟು ಗಟ್ಟಿ ಇರುತ್ತೆ ಹಾಲು ಅಥವಾ ಅದ್ರ ಕೆನೆ ಅಥವಾ ಅದ್ರ ಮೊಸರು ಅಥವಾ ಅದ್ರ ಬೆಣ್ಣೆ ಅದ್ರ ತುಪ್ಪ ಅಂತ ನಿಮ್ಗೆ ಗಮನಿಸಿ ನೋಡಿ, ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನೀವು ಎಷ್ಟು ಹೆಚ್ಚು ಹುಲ್ಲು ತಿನ್ನು ಕೊಡ್ತಿರೋ ಹಸುಗೆ ಅಷ್ಟು ಜಾಸ್ತಿ ಹಾಲನ್ನು ಕೊಡ್ತಾ ಹೋಗುತ್ತೆ, ಯಾಕಂದರೆ ಅದು ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಈ ಪ್ರೊಸೆಸ್ನಲ್ಲಿ ಈ ಲಿವರ್ನಲ್ಲಿ ಈ ಫ್ಯಾಟು ಅತಿ ಹೆಚ್ಚು ಸಕ್ಕರೆ ಅಂಶ ಸೇರ್ಕೊಂಡು ಹೋದಾಗ ಅದು ಲಿವರ್ನಲ್ಲಿ ಸ್ಟೋರ್ ಆಗ್ತಾ ಬರುತ್ತೆ. ನಾವು ಇದಕ್ಕೆ ಫ್ಯಾಟಿ ಲಿವರ್ ಅಂತ ಕರಿತೀವಿ. ಈ ಫ್ಯಾಟಿ ಲಿವರ್ನಲ್ಲಿ ಮೂರು ಸ್ಟೇಜ್ ಇದೆ, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಮತ್ತು ಥರ್ಡ್ ಸ್ಟೇಜ್. ಈ ಫ್ಯಾಟಿ ಲಿವರ್ ಮೂರು ಸ್ಟೇಜ್ ಕ್ರಾಸ್ ಆದಮೇಲೆ ನ್ಯಾಶ್ ಅಂತ ಒಂದು ಬರುತ್ತೆ, ಅಂದರೆ ನಾನ್ ಆಲ್ಕೋಹಾಲಿಕ್ ಸ್ಟಿಯೋಟಿಕ್ ಹೆಪಟೈಟಿಸ್ ಅಂತ ಹೇಳ್ಬಿಟ್ಟು. ಅದರಲ್ಲೂ ಕೂಡ ಫಸ್ಟ್, ಸೆಕೆಂಡ್, ಥರ್ಡ್ ಸ್ಟೇಜ್ ಇರುತ್ತೆ. ಇದು ಮೂರು ಸ್ಟೇಜ್ ಕಳೆದ ಮೇಲೆ ಶುರು ಆಗದೆ ಸಿರೋಸಿಸ್, ಇದು ಡಿಜೆನರೇಟಿಂಗ್ ಲಿವರ್ ಡಿಸೀಸ್. ಫಸ್ಟ್ ಸ್ಟೇಜ್ ಸಿರೋಸಿಸ್ ಇದ್ದರೂ ಕೂಡ ಸಂಪೂರ್ಣವಾಗಿ ರಿವರ್ಸ್ ಮಾಡುವಂಥ ಚಿಕಿತ್ಸೆ ನಮ್ಮ ಭಾರತೀಯ ವೈದ್ಯಕೀಯ ವಿಜ್ಞಾನದಲ್ಲಿ ಇದೆ. ಅದಕ್ಕೆ ನಾವು ಇವಾಗ ಸಾವಿರಾರು ಜನಗಳನ್ನ ಇಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಆ್ಯಂಡ್ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಎರಡನ್ನೂ ಕೂಡ ಸಂಪೂರ್ಣವಾಗಿ ರಿವರ್ಸ್ ಮಾಡ್ಬೋದು. ಯಾಕಂದರೆ ನಮ್ಮ ಲಿವರ್ ಚೆನ್ನಾಗಿ ರೀಜನರೇಟ್ ಆಗಿ ರಿಪೇರ್ ಆಗುತ್ತೆ. ಅತ್ಯಂತ ವೇಗದ ಗತಿಯಲ್ಲಿ ರಿಪೇರ್ ಆಗೋದು, ರೀಜನರೇಟ್ ಆಗೋದು ನಮ್ಮ ದೇಹದ ಒಂದು ಅಂಗ ಅಂದರೆ ಅದು ಲಿವರ್. ಸೊ ಆಲ್ಕೋಹಾಲ್ ಹೇಗೆ ಸರಿ ಮಾಡ್ಕೋಬೇಕು? ಸೊ ಹೇಗೆ ಕಂಡಿಡ್ಕೊಳ್ಳೋದು? ನಾರ್ಮಲಿ ಫ್ಯಾಟಿ ಲಿವರ್ ನಮ್ಮಲ್ಲಿ ಇದೆ ಅಂತ ಹೇಳಿದ್ರೆ ನಾವು ಒಂದು ಯಾವುದೊಂದು ಸ್ಕ್ಯಾನಿಂಗ್ ಹೋದಾಗ ಡಾಕ್ಟ್ರು ಯಾವುದಕ್ಕೂ ಒಂದಕ್ಕೆ ಸ್ಕ್ಯಾನಿಂಗ್ ಬರೆದಿರ್ತಾರೆ. ಹೊಟ್ಟೆನಲ್ಲಿ ಏನೋ ತೊಂದರೆ ಇರುತ್ತೆ, ಗ್ಯಾಸ್ಟ್ರೈಟಿಸ್ ಇರುತ್ತೆ ಅಥವಾ ಬಾಕಿ ಒಂದು ಸ್ತ್ರೀಯರಲ್ಲಾದರೆ ಮುಟ್ಟಿನ ತೊಂದರೆ ಇರುತ್ತೆ. ಸೊ ಆಗ ಒಂದು ಫ್ಯಾಟಿ ಲಿವರ್ ನಿಮ್ಮಲ್ಲಿದೆ ಅಂತ ಬರುತ್ತೆ. ಸೊ ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡ್ ಅಂತ ಹೇಳ್ತಾರೆ. ಆದರೆ ಫಸ್ಟ್ ಗ್ರೇಡ್ ಸೆಕೆಂಡ್ರಿಗೆ ಅಂತ ಹೇಳಿದಾಗ ಯಾರು ಅದು ಜಸ್ಟ್ ಫ್ಯಾಟಿ ಲಿವರ್, ಅದಕ್ಕೇನು ತೊಂದರೆ ಇಲ್ಲ ಬಿಡಿ ಅಂತ ಹೇಳಿಬಿಡ್ತಾರೆ. ಆದರೆ ಇದು ಬಹಳ ಕಾಯಿಲೆಗಳ ಒಂದು ಮುನ್ಸೂಚನೆಯಾಗಿ ಮುಂದೆ ಪರಿಣಿಸ್ಬೋದು. ಅದು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇವಾಗ ಮೇನ್ ಥಿಂಗ್ ಎರಡನೇದು ವೈರಲ್ ಹೆಪಟೈಟಿಸ್ ಡಿಸೀಸ್, ಇದನ್ನ ಹೆಂಗೆ ಸರಿ ಮಾಡ್ಕೊಳ್ಳೋದು? ಇದು ಇನ್ಫೆಕ್ಷನ್ ಇರ್ಬೋದು. ವೈರಲ್ ಹೆಪಟೈಟಿಸ್ ಹೆಂಗೆ ಬರುತ್ತೆ? ಒಂದ ಬ್ಲಡ್ ಟ್ರಾನ್ಸ್ಫ್ಯೂಷನಿಂದ ಬರ್ಬೋದು, ಇಲ್ಲಾಂದರೆ ಈ ಹೆಪಟೈಟಿಸ್ ಎ ಬಿ ಆರ್ ಸಿ ಇರುವಂಥ ಒಂದು ಮನುಷ್ಯರ ಜೊತೆ ಶಾರೀರಿಕ ಸಂಬಂಧ ಹೊಂದಿದ್ರಿಂದ ಕೂಡ ಈ ವೈರಲ್ಲು ನಮ್ಮ ದೇಹಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದಕ್ಕೆ ಚಿಕಿತ್ಸೆ ಕೂಡ ಹರ್ಬ್ಸು ಮತ್ತು ಕೆಲವು ಆ್ಯಂಟಿಬಯೋಟಿಕ್ಸು, ಆ್ಯಂಟಿವೈರಲ್ಸು ಮತ್ತು ಕೆಲವು ಮೆಡಿಸಿನ್ಸ್ನಿಂದ ಅದನ್ನು ಸರಿ ಮಾಡ್ತಾರೆ. ಆದರೆ ಇದು ಸ್ವಲ್ಪ ಈ ಹೆಪಟೈಟಿಸ್ ಬಿ ಸಿ ಇರೋರು ಲೈಫ್ ಲಾಂಗ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ಸೊ ನಾನು ಮುಂಚೆನೇ ಹೇಳ್ದಂಗೆ ಈಗ ಮೂರನೇದು ಅತಿ ಮುಖ್ಯವಾದ್ದು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್. ನಮ್ಮ ಸೌತ್ ಇಂಡಿಯನ್ಸ್ನಲ್ಲಿ 40% ಕಂಡು ಬರ್ತಾ ಇರೋಂಥ ಲಿವರ್ ಡಿಸೀಸ್ ಕಾರಣ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್. ನಾನು ಮುಂಚೆನೇ ಹೇಳ್ದಂಗೆ ಅತಿಯಾದ ಸಕ್ಕರೆ ಸೇವನೆ, ಅತಿಯಾದ ಕಾರ್ಬೋಹೈಡ್ರೇಟ್ಸ್ನ ಸೇವನೆ, ಅತಿಯಾದ ಅನ್ನವನ್ನು ಕನ್ಸ್ಯೂಮ್ ಮಾಡುವಂಥದ್ದು ಕೂಡ ಈ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸಿಗೆ ಪ್ರಮುಖವಾದಂಥ ಕಾರಣ. ನಾನು ಮುಂಚೆನೆ ಒಂದು ಹಸುದು ಎಕ್ಸಾಂಪಲ್ ಕೊಟ್ಟೆ ಹೇಗೆ ಅಂತ. ಹಾಗೆ ನಾವು ಹೆಚ್ಚು 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 ಆಹಾರದಲ್ಲಿ ಸಕ್ಕರೆ ಅಂಶ ಅಥವಾ ಕಾರ್ಬೋಹೈಡ್ರೇಟ್ಸ್ ಅಂಶ ತಿಂತಿರೋದ್ರಿಂದ ನಮ್ಮ ದೇಹದಲ್ಲಿ ಈ ಫ್ಯಾಟ್ನ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ.
ಈ ಫ್ಯಾಟ್ ಪ್ರೊಡಕ್ಷನ್ ಜಾಸ್ತಿ ಆಗಿ 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 ಡಿಮ್ಯಾಂಡ್ ಸಪ್ಲೈ ಚೈನ್ ಇದೆಯಲ್ಲ ಅದು ಬ್ರೇಕ್ ಆಗುತ್ತೆ. ಸೊ ಓವರ್ ಆಗಿ ನಮ್ಮ ದೇಹದಲ್ಲಿ ಈ ಫ್ಯಾಟ್ನ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ನಾವು ಶುಗರ್ಸ್ ಕೊಡ್ತಾ ಇರೋದ್ರಿಂದ ಜಾಸ್ತಿ ಇನ್ಸುಲಿನ್ ಉತ್ಪಾದನೆ ಆಗಿ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ನಮ್ಮ ದೇಹದಲ್ಲಿ ಮೊದಲಿಗೆ ಅದು ಲಿವರ್ನಲ್ಲಿ ಆಮೇಲೆ ದೇಹದ ಕೆಲವು ಭಾಗಗಳಲ್ಲಿ ಅದು ಸ್ಟೋರ್ ಆಗಕ್ಕೆ ಶುರು ಆಗುತ್ತೆ. ಸೊ ಇದನ್ನು ಕ್ಲೀನ್ ಮಾಡೋದು ಹೇಗೆ ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಸೊ ಅದು ನಾನು ಕೆಲವು ಟಿಪ್ಸನ್ನು ಕೊಡ್ತೀನಿ. ಈಗ ನಿಮ್ಮಲ್ಲಿ ಈಗ ಸಪೋಸ್ ಇವಾಗ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಕಂಡು ಬಂತು, ಒಂದು ಸ್ಕ್ಯಾನಿಂಗ್ ಮಾಡಿಸಿದ್ರಿ ನಿಮಗೆ ಫ್ಯಾಟಿ ಲಿವರ್ ಇದೆ ಅಂತ ಹೇಳಿದ್ರು, ಅದು ಎರಡನೇ ಸ್ಟೇಜು ಮೂರನೇ ಸ್ಟೇಜು ಇರ್ಬೋದು. ಸೊ ಹಂಗಂತ ನೀವು ನೆಗ್ಲೆಕ್ಟ್ ಮಾಡೋದು ಅಲ್ಲ, ನನಗಿನ್ನೂ ಸಿರೋಸಿಸ್ ಆಗಿಲ್ಲ ನಾನು ಈಗಲೇ ಯಾಕೆ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅಂತಲ್ಲ. ಈ ಫ್ಯಾಟಿ ಲಿವರ್ ಬಂದಾಗ ನಿಮ್ಮ ದೇಹದಲ್ಲಿ ಮೊದಲಿಗೆ ನೀವು ಸ್ಕ್ಯಾನಿಂಗ್ ಮಾಡೋಕ್ಕಿಂತ ಮುಂಚೆನೇ ಕೆಲವು ಲಕ್ಷಣಗಳು ಕಾಣ್ತವೆ, ಕೆಲವು ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ನಿಮ್ಮ ದೇಹದಲ್ಲಿ ಜಾಸ್ತಿ ಎನರ್ಜಿ ಇಲ್ದಲೇ ಇರುವಂಥದ್ದು, ಯಾವಾಗಲೂ ಆಲಸ್ಯ ಇಲ್ದಲೇ ಇರುವಂಥದ್ದು, ತಿಂದಿದ್ದಣ್ಣ ಅನ್ನ ಜೀರ್ಣ ಆಗದಲೇ ಇರುವಂಥದ್ದು, ಹೊಟ್ಟೆ ಉಬ್ಬರಿಸ್ದು ತಿಂದಾದಮೇಲೆ ಹೊಟ್ಟೆ ಉಬ್ಬರಿಸ್ದಂಥದ್ದು, ಯಾವುದಕ್ಕೂ ಮೂಡಿಲ್ಲ, ಕೆಲವರಲ್ಲಿ ಒಂದು ವಿಶ್ವಾಸ ಕಡಿಮೆ ಆಗುವಂಥದ್ದು, ಕೆಲವು ನಿಮ್ಮ ದೇಹದಲ್ಲಿ ನಿಮ್ಮ ಜೀವನದಲ್ಲಿ ಉತ್ಸಾಹ ಕಡಿಮೆ ಆಗುವಂಥದ್ದು, ನಿಮ್ಗೆ ಯಾವುದೇ ಕೆಲಸ ಮಾಡಬೇಕಂದ್ರೂ ಸ್ವಲ್ಪ ಹಿಂಜರಿಕೆ ಉಂಟಾಗುವಂಥದ್ದು, ಇವೆಲ್ಲ ಅರ್ಲಿ ಸ್ಟೇಜಸ್ ಆಫ್ ಫ್ಯಾಟಿ ಲಿವರ್ ಅಥವಾ ಲಿವರ್ ಡಿಟಾಕ್ಸಿಫೈ ಆಗಬೇಕು ಅನ್ನೋದಕ್ಕೆ ಕೆಲವು ಸೂಚನೆಗಳು. ಮತ್ತು ಕೆಲವು ನೀವು ಕನ್ನಡಿ ನೋಡಿಕೊಂಡಾಗ ನಿಮ್ಮ ಮುಖದಲ್ಲೇ ಕಾಣುತ್ತೆ, ಕೆಲವರಿಗೆ ಬ್ರೌನಿಷ್ ಕಲರ್ ಪಿಗ್ಮೆಂಟೇಷನ್ ಸ್ಪಾಟ್ಸ್ ಕಾಣಿಸೋಕೆ ಶುರು ಆಗುತ್ತೆ, ಅದು ಕೂಡ ಅರ್ಲಿ ಸ್ಟೇಜಸ್ ಆಫ್ ಫ್ಯಾಟಿ ಲಿವರ್. ಅದು ಎರಡನೇ ಅಥವಾ ಮೂರನೇ ಸ್ಟೇಜ್ ಫ್ಯಾಟಿ ಲಿವರಿಗೆ ಹೋದಾಗ ಈ ಸೈನ್ಸ್ ಕಾಣೋಕ್ಕೆ ಶುರು ಆಗುತ್ತೆ. ಮತ್ತು ಕೆಲವರಿಗೆ ಕಣ್ಣು ಸುತ್ತ ಡಾರ್ಕ್ ಸರ್ಕಲ್ಸು, ಪಫಿನೆಸ್ ಇನ್ ದ ಫೇಸು, ನಿಮ್ಮ ಕಣ್ಣಿನ ಸುತ್ತ ವೈಟ್ ಏನಿರುತ್ತೆ ಸ್ಕ್ಲೀರಾ ಅಂತ ಹೇಳ್ತೀವಿ, ಅದರಲ್ಲಿ ಸ್ವಲ್ಪ ಹಳದಿಯ ಡಿಸ್ಕಲರೇಷನ್ ಆಗುವಂಥದ್ದು, ಇದೆಲ್ಲ ಅರ್ಲಿ ಸೈನ್ಸ್. ನಿಮ್ಮ ಕಾಲಿನಲ್ಲಿ ಊತ ಬರುವಂಥದ್ದು, ನಿಮ್ಮ ಕಾಲಿನ ಕೆಳಭಾಗದಲ್ಲಿ ಸಣ್ಣ ಸಣ್ಣ ಚುಕ್ಕೆಗಳು ಕಪ್ಪು 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 ಡಾಟ್ಸ್ಗಳು ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಲಿವರ್ ಸಫರ್ ಮಾಡ್ತಾ ಇದೆ ಅಂತ ಅರ್ಥ. ನಿಮ್ಮ ಲಿವರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅದರ ಫಂಕ್ಷನ್ನಲ್ಲಿ ಸ್ವಲ್ಪ ಕೊರತೆಗಳು ಉಂಟಾಗ್ತಾ ಇದೆ ಅಂತ ಅರ್ಥ. ಸೊ ಇದನ್ನು ನೀವು ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ನಾರ್ಮಲಾಗಿ ಒಂದು ಬ್ಲಡ್ ಟೆಸ್ಟ್ನಲ್ಲಿ ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಹೇಳ್ತೀವಿ. ಈ ಲಿವರ್ ಫಂಕ್ಷನ್ ಟೆಸ್ಟ್ನಲ್ಲಿರುತ್ತೆ ಕೆಲವು ಎನ್ಝೈಮ್ಸ್, SGOT ಇರ್ಬೋದು, SGPT ಇರ್ಬೋದು, ಇಲ್ಲ ALT ಇರ್ಬೋದು. ಸೊ ಈ ಎನ್ಝೈಮ್ಸ್ನಲ್ಲಿ ಸ್ವಲ್ಪ ಏರಿಳಿತ ಉಂಟಾಗಿರುತ್ತೆ. ಸೊ ಇದು ಆಗ್ತಿದ್ದಂಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಫ್ಯಾಟಿ ಲಿವರ್ನ ಸಿಂಪ್ಟಮ್ಸ್ ಕಾಣ್ತಾ ಇದೆ, ಇದು ಜಾಸ್ತಿ ಆಗ್ತಾ ಹೋಗ್ತದೆ ಅಂತ ಹೇಳಿದ್ರೆ. ಸೊ ಫ್ಯಾಟಿ ಲಿವರ್ ಹಿಂಗೆ ಬೆಳೀತಾ ಹೋದರೆ ಏನಾಗುತ್ತೆ ಅಂದರೆ ಬರೀ ಲಿವರ್ ಡ್ಯಾಮೇಜ್ ಒಂದೇ ಅಲ್ಲ, ಬೇರೆ ಅಂಗಗಳಿಗೂ ಅದು ಪ್ರಾಬ್ಲಮ್ ಉಂಟಾಗುತ್ತೆ. ಅದು ನಿಮ್ಮ HDL ಕಡಿಮೆ ಆಗೋದಿರ್ಬೋದು, ಅಂದರೆ ಹಾರ್ಟ್ ಡಿಸೀಸ್ ಮಾರ್ಕರ್, ಒಳ್ಳೆ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಗುಡ್ ಕೊಲೆಸ್ಟ್ರಾಲ್ ಉತ್ಪಾದನೆ ಆಗದೆ ನಮ್ಮ ಲಿವರ್ನಲ್ಲಿ, ಆ HDL ಕೊರತೆ ಉಂಟಾದರೆ ಹಾರ್ಟಿಗೆ ಲೋಡ್ ಎಕ್ಸ್ಟ್ರಾ ಬೀಳ್ತಾ ಹೋಗುತ್ತೆ, ನಿಮ್ಮ ಆರ್ಟ್ರೀಸ್ ಕ್ಲೀನ್ ಆಗಲ್ಲ, ಹಾಗಾಗಿ ಲಿವರ್ ಹಾರ್ಟ್ ಡಿಸೀಸಿಗೆ ಕೂಡ ಅದು ಮುನ್ಸೂಚನೆ ಬರಬಹುದು. ಮಹಿಳೆಯಲ್ಲಿ ಸಾಮಾನ್ಯ ಕಂಡಂಥ PCOD ಇರ್ಬೋದು, ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಈ ಹೈಪೋಥೈರಾಯ್ಡಿಸಮ್ ಇರ್ಬೋದು, ಇವೆಲ್ಲ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಇದಕ್ಕೆಲ್ಲ ಮುನ್ಸೂಚನೆ ನಮ್ಮ ಈ ಫ್ಯಾಟಿ ಲಿವರ್. ಸೊ ಹೇಗಪ್ಪ ಇದನ್ನು ನಾವು ಸರಿ ಮಾಡ್ಕೊಳ್ಳೋದು, ನ್ಯಾಚುರಲ್ಲಾಗಿ ಮನೆಯಲ್ಲೇ ಸರಿ ಮಾಡ್ಕೊಳ್ಳೋದು ಹೇಗೆ? ಸೊ ಇದು ಕೆಲವು ಟಿಪ್ಸನ್ನು ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಡಯಟ್, ನೀವು ಫ್ಯಾಟಿ ಲಿವರ್ನ, ನಾನ್ ಆಲ್ಕಾಹಾಲಿಕ್ ಫ್ಯಾಟಿ ಲಿವರ್ನ ನೀವು ಸರಿ ಮಾಡ್ಕೋಬೇಕು ಅಂದರೆ ನಿಮ್ಮ ಆಹಾರ ಕ್ರಮದಲ್ಲಿ ಬದಲಾವಣೆಗೆ ಬಹಳ ಅತ್ಯಗತ್ಯ. ಕೇವಲ 10 ದಿನದಲ್ಲಿ ಮೊದಲನೇ ಎರಡನೇ ಮೂರನೇ ಫ್ಯಾಟಿ ಲಿವರ್ ಅಥವಾ ಮೊದಲನೇ ಎರಡನೇ ಮೂರನೇ ಸ್ಟೇಜ್ನ ನ್ಯಾಶ್ ಇರ್ಬೋದು ಅಥವಾ ಮೊದಲನೇ ಸ್ಟೇಜ್ನ ಸಿರೋಸಿಸ್ ಕೂಡ ಇರ್ಬೋದು, ಅದನ್ನು ಕೂಡ ಕೆಲವೇ ಕೆಲವು ದಿನಗಳಲ್ಲಿ ನೀವು ಕಂಪ್ಲೀಟಾಗಿ ರಿವರ್ಸ್ ಮಾಡ್ಕೋಬೋದು, ನಿಮ್ಮ ಬ್ಲಡ್ ಟೆಸ್ಟ್ನಲ್ಲಿ ಅಥವಾ ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ನಾರ್ಮಲ್ ಕಾಣಂಗೆ ಮಾಡ್ಕೋಬೋದು. ಸೊ ಏನು ಮಾಡಬೇಕು, ಸ್ವಲ್ಪ ಕಷ್ಟ ಆದರೂ ಟ್ರೈ ಮಾಡಿ ನೋಡಿ. ನಿಮ್ಮಲ್ಲಿ ಈ ಥರ ಪ್ರಾಬ್ಲಮ್ಗಳಿದ್ದಂದರೆ ಅದನ್ನು ಖಂಡಿತ ಒಂದು ವೈದ್ಯರ ಸಲಹೆ ಮೂಲಕನೇ ಮಾಡಿ, ಇಲ್ಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮೊದಲಿಗೆ ನೀವು ಒಂದು 5 ದಿನ ಸಂಪೂರ್ಣವಾಗಿ ಅನ್ನ ಆಗಿರ್ಬೋದು, ರಾಗಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಯಾವುದೇ ಥರ ನಟ್ಸ್ ಆಗಿರ್ಬೋದು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ಸೊ ಏನು ತಿನ್ನೋದು, ಸ್ವಲ್ಪ ಕಷ್ಟ ಆದರೂ ಕೂಡ ಹೇಳ್ತೇನೆ ನಾನು. ನೋಡಿ, ಕೆಲವು ಫ್ರೂಟ್ ಜ್ಯೂಸಸ್ಸು ಮತ್ತು ಎಳನೀರು, ಎಳನೀರಿಂದ ಒಂದು 5 ದಿನದ ಫಾಸ್ಟಿಂಗ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಫಸ್ಟ್ 5 ಡೇಸು ಸಂಪೂರ್ಣವಾಗಿ ನಿಮ್ಮ ದೇಹದಲ್ಲಿ ಲಿವರ್ನಲ್ಲಿ ಇರುವಂಥ ಸಂಪೂರ್ಣವಾದ ಈ ಫ್ಯಾಟ್ ಕರಗೋಗ್ಬಿಡುತ್ತೆ. ಇದು ರಿವರ್ಸಲ್ ಡಯಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ 5 ದಿನ ನೀವು ವೆಜಿಟೇಬಲ್ ಸೂಪ್ಸು ಮತ್ತು ಕೆಲವು ಹರ್ಬ್ಸು ಮತ್ತು ಕೆಲವು ಮೆಡಿಸಿನ್ಸು, ಅದು ಸರಿಯಾದ ವೈದ್ಯರ ಸಲಹೆಯೊಂದಿಗೆ ಇದನ್ನು ಪಡ್ಕೊಂಡಾಗ ಸಂಪೂರ್ಣವಾಗಿ ನಿಮ್ಮ ಲಿವರ್ ಮತ್ತೆ ರಿವರ್ಸ್ ಆಗ್ತಾ ಬರುತ್ತೆ. ಈ 10 ದಿನ ಆದಮೇಲೆ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ. ಮೇಂಟೆನೆನ್ಸ್ ಡಯಟ್ನಲ್ಲಿ ಹೇಗೆ ಅಂತ ಹೇಳಿದ್ರೆ, ನೀವು ತಗೊಳ್ತಿರೋವಂಥ ಅನ್ನ, ರಾಗಿ, ಗೋಧಿ, ಜೋಳ ಏನೇ ಇರ್ಬೋದು ಅಥವಾ ಸಿರಿಧಾನ್ಯ ಇರ್ಬೋದು, ಅದರಲ್ಲಿ ಮುಂಚೆ ಎಷ್ಟು ತಗೊಳ್ತಿದೆಯೋ ಅದನ್ನು 10% ಇಳಿಸೋದು, 50%ಗೆ ಇಳಿಸೋದು. 50% ಮಾತ್ರ ನೀವು ಮುಂಚೆ ಎಷ್ಟು ತಿಂತಿದ್ರೋ ಅಷ್ಟು ಧಾನ್ಯಗಳು, ಆಮೇಲೆ ಉಳಿದ 50%ನ ಹಣ್ಣು, ತರಕಾರಿ, ಹಾಲು, ಮೊಸರು, ಒಳ್ಳೆಯ ಪ್ರೋಬಯೋಟಿಕ್ ಇರುವಂಥ ಆಹಾರಗಳನ್ನು ತಗೊಳ್ಳೋದ್ರಿಂದ ನಿಮ್ಮ ಲಿವರ್ ಡಿಸೀಸ್ ರಿವರ್ಸ್ ಆಗ್ತಾ ಬರುತ್ತೆ. ಇದು ರಿವರ್ಸ್ ಆಗ್ತಾ 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 ಕೆಲವೇ ಒಂದು 15-ದಿನದಲ್ಲಿ ನಿಮ್ಮ ಲಿವರ್ ಎನ್ಝೈಮ್ಸ್ ಆಗಲಿ, ನಿಮ್ಮ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಆಗಲಿ ಕಂಪ್ಲೀಟಾಗಿ ನಾರ್ಮಲಿಗೆ ಬರ್ತದೆ. ಇದನ್ನು ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲೇ, ಸಾಧ್ಯವಾದರೆ ವೈದ್ಯರ ಸಂದರ್ಶನ ಕೂಡ ಪಡ್ಕೊಳ್ಳಿ. ಇದಕ್ಕೆ ಸೂಕ್ತವಾದ ಒಂದು ಮಾರ್ಗದರ್ಶನದೊಂದಿಗೆ ಟ್ರೈ ಮಾಡಿ ನಿಮ್ಮ ಲಿವರ್ನ ಹೆಲ್ತಿಯಾಗಿಟ್ಕೊಳ್ಳಿ, ನೀವು ಜಾಸ್ತಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ನಮಸ್ಕಾರ.